ನಾಡಿನ ಜ್ಞಾನ ವಯೋವೃದ್ಧರಾಗಿರ್ತಕ್ಕಂತಹ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬ ಸಲಿಗೆ ಇರತಕ್ಕಂತಹ ನಮ್ಮ ಪೇಜಾವರ ಸ್ವಾಮಿಗಳವರು ಅವರು ಎಷ್ಟು ಬಾರಿ ಸುಧಾ ಮಂಗಳವನ್ನು ಮಾಡಿದ್ದಾರೋ ಬಹುಶಃ ನಾವು ಅಷ್ಟು ವರ್ಷ ಆಗಿಲ್ಲ ಹುಟ್ಟಿ ಅಂತ ನಾವು ಹೇಳ್ಬೋದು. ಅಂತಹ ಹಿರಿಯರಾದಂತಹ ಪೇಜಾವರ ಸ್ವಾಮಿಗಳವರು ಈ ಸುಧಾಮಂಗಳದ ಕಾರ್ಯಕ್ರಮಕ್ಕೆ ಅವರು ಇರುವಂತಹದ್ದು ನಿಜವಾಗಲೂ ಕೂಡ ಅರ್ಥಪೂರ್ಣವಾಗಿದೆ ಮತ್ತು ನಾವು ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ ಅಂತ ಈ ಸಂದರ್ಭದಲ್ಲಿ. ಅವರು ಇಷ್ಟು ವಯಸ್ಸಿನಲ್ಲಿಯೂ ಕೂಡ ಕಾರ್ಯ ಒತ್ತಡವಿದ್ದರೂ ಕೂಡ ನಮ್ಮ ಮೇಲೆ ನಮ್ಮ ಶ್ರೀಮಠದ ಮೇಲೆ ಅಭಿಮಾನದಿಂದ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಸುಬುಧೇಂದ್ರ ತೀರ್ಥ ಶ್ರೀಪಾದರು ಅತ್ಯಂತ ವೈಭವದಿಂದ ಈ ಒಂದು ಸುಧಾಮಂಗಳ ಮಹೋತ್ಸವವನ್ನು ರಾಯಚೂರಲ್ಲಿ ನಡೆಸಿದ್ದಾರೆ. ನಾನು ವಿದ್ವಾಂಸರಿಗೆ ಅವರು ಕೊಡುವ ಪ್ರೀತಿ ಅಭಿಮಾನ ವಿಶೇಷವಾದ ಒಂದು ಸಂಭಾವನೆ ಎಲ್ಲವನ್ನೂ ಕೂಡ ನೋಡಿ ಆಶ್ಚರ್ಯಚಕಿತನಾಗಿದ್ದೇನೆ. ವಿದ್ವಾಂಸರಿಗೆ ಗೊತ್ತಿಲ್ಲ, ವಿದ್ವಾಂಸರಿಗೆ ಇವೆಲ್ಲ ಜ್ಞಾನ ದೀಪವನ್ನು ಎಲ್ಲ ಕಡೆ ಬೆಳಗಿಸಬೇಕೆಂಬುದಾಗಿ ಆ ಬೆಳ್ಳಿಯ ದೀಪಗಳನ್ನೇ ವಿದ್ವಾಂಸರಿಗೆ ಕೊಡಲು ಸಿದ್ಧರಾಗಿದೆ. ಎಂಥ ದೊಡ್ಡ ಉದಾರ್ಯ! ಆ ದೀಪಗಳ ರಾಶಿ ನೋಡಿ ನಾನು ಆಶ್ಚರ್ಯಚಕಿತನಾಗಿ ಅಂತ ದೀಪದಾನ ಒಂದು ಸಂಕೇತ, ಜ್ಞಾನದಾನ. ಎಲ್ಲರೂ ಕೂಡ ಆಚಾರ್ಯರ ಸಿದ್ಧಾಂತದ ಜ್ಞಾನದಿಂದ ನಮ್ಮ ನಾಡನ್ನು ಬೆಳಗಿಸಬೇಕು ಎಂಬ ಸಂದೇಶ ನೀಡುವ ಉತ್ತಮವಾದ ಒಂದು ಜ್ಞಾನ ಕಾರ್ಯ ಸುಧಾಮಂಗಳ ಮಹೋತ್ಸವ. ಅದನ್ನು ಅವರು ನಡೆಸ್ತಾ ಇದ್ದಾರೆ. ಬಹಳ ನಮಗೆ ಸಂತೋಷವಾಯಿತು. ನಮ್ಮ ಸುಬುಧೇಂದ್ರ ತೀರ್ಥರು ಮಾಡಿ ಏನು ಹೇಳಿದ್ದಾರೆ, ಎಲ್ಲ ಯಾರು ಬೇಕಾದರೂ ಬರಲಿ, ಅಧ್ಯಯನ ಮಾಡಲಿ, ಅವರಿಗೆ ಬೇಕಾದ ರೀತಿಯ ನಾವು ಉತ್ತೇಜನ ಕೊಟ್ಟು ಬೇಕಾದ ಆರ್ಥಿಕ ಸಹಾಯ ನೀಡುತ್ತೇವೆ ಎಂಬುದಾಗಿ ಕರೆ ನೀಡಿದ್ದಾರೆ. ಆ ರೀತಿ ನಮ್ಮ ಮಂತ್ರಾಲಯ ಮಠ ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಲೌಕಿಕವಾಗಿ ಮಂತ್ರಾಲಯದ ವಿಶೇಷವಾದ ಅಭಿವೃದ್ಧಿ. ಈಗ ನಾನು ಅವರ ಅಧಿಕಾರಕ್ಕೆ ಬಂದ ಮೇಲೆ ಮಂತ್ರಾಲಯದ ಗುರುತೇ ಸಿಗುವುದಿಲ್ಲ, ಅಷ್ಟು ಅಭಿವೃದ್ಧಿಯ ಕಾರ್ಯ. ಯಾತ್ರಿಕರಿಗೆ ಸೌಕರ್ಯ, ಎಲ್ಲ ಗುರುಗಳಿಗೆ ವಿಶೇಷವಾದ ವೈಭವ ಆಗುವ ರೀತಿಯ ಅನೇಕ ಅಭಿವೃದ್ಧಿಯನ್ನು ಸುಬುಧೇಂದ್ರ ತೀರ್ಥರು ತಮ್ಮ ಅಧಿಕಾರಾವಧಿಯಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಎಷ್ಟು ಮಾಡಲಿಕ್ಕೆ ಉಂಟೇ ಏನೋ, ನಾವು ಅದನ್ನು ನೋಡಲಿಕ್ಕೆ ನಮಗೆ 90 ವರ್ಷ ಆಗಿದೆ. ಇನ್ನು ಎಷ್ಟೋ ಅಭಿವೃದ್ಧಿ ಕಾರ್ಯ ಅವರಿಂದ ನಡೆಯಲಿದೆ. ಆಧ್ಯಾತ್ಮಿಕವಾಗಿ ಗ್ರಂಥಗಳ ಪ್ರಕಾಶನ, ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ವಿದ್ವಾಂಸರಿಗೆ ವಿಶೇಷವಾದ ಉತ್ತೇಜನ, ಎಲ್ಲ ರೀತಿಯಿಂದ ನಮ್ಮ ಆಧ್ಯಾತ್ಮಿಕ ಕಾರ್ಯದ ಅಭಿವೃದ್ಧಿ, ಲೌಕಿಕ ಕಾರ್ಯದ ಅಭಿವೃದ್ಧಿ. ಮತ್ತು ನಮಗೆ ಮತ್ತೊಂದು, ಅವರು ಮಾಧ್ವರ ಸಂಘಟನೆ, ತ್ರಿಮತಸ್ಥರ ಸಂಘಟನೆ, ಹಿಂದೂ ಸಮಾಜದ ಸಂಘಟನೆ, ಇದು ನಮ್ಮ ಗುರಿ. ನಾವು ಮೊದಲಿನಿಂದಲೂ ಮಾಧ್ವರಿಗೆ ಒಂದಾಗಬೇಕು, ಮಾಧ್ವರ ಸಂಘಟನೆ ಆಗಬೇಕು, ತ್ರಿಮತಸ್ಥ ಬ್ರಾಹ್ಮಣರ ಸಂಘಟನೆ ಆಗಬೇಕು, ಹಿಂದೂ ಸಮಾಜದ ಸಂಘಟನೆ ಆಗಬೇಕು. ಇದಕ್ಕೋಸ್ಕರ ಮೊದಲಿಂದಲೂ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಮತ್ತಷ್ಟು ಬಲ ಕೊಡುವ ನಮ್ಮ ದೊಡ್ಡ ಸಹಕಾರಿಯಾಗಿ ನಮಗಿಂತಲೂ ಮುಂದೆ ಸಾಗುತ್ತಿರುವ ನಮ್ಮ ಸುಬುಧೇಂದ್ರ ತೀರ್ಥರು ದೊರೆತ ಬಗ್ಗೆ ಮತ್ತಷ್ಟು ನಮಗೆ ಹುಮ್ಮಸ್ಸು ಬಂದಿದೆ, ಬಲ ಬಂದಿದೆ. ಆ ರೀತಿ ಹಿಂದೂ ಸಮಾಜದ ಕಾರ್ಯದಲ್ಲಿಯೂ, ಬ್ರಾಹ್ಮಣರ ಬಗ್ಗೆಯೂ, ನಮ್ಮ ಆಚಾರ್ಯ ಸಿದ್ಧಾಂತದ ಪ್ರಸಾರದ ಬಗ್ಗೆಯೂ ಎಲ್ಲ ದೃಷ್ಟಿಯಲ್ಲಿಯೂ ಕೂಡ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಒಂದು ವಿಶೇಷವಾದ ಅಭಿನಂದನೆ ಮಾಡಿ ಅವರ ಬಗ್ಗೆ ಒಂದು 2 ಶ್ಲೋಕ ಅದನ್ನು ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತಾರೆ. ಸುಬುಧೇಂದ್ರ ಯತೀಂದ್ರ ವಸುದೇಶ ಸಮಾನ ವೈಭವೋಪೇತ ಲಸತಿ ವಿಭುದೇಶ ತುಲ್ಯ ಸುಧೇಯಾಯುಕ್ತ ಸುಧರ್ಮಾಧೀಶ. ಇವರು ಸುಬುಧೇಶ ಯತೀಂದ್ರ, ಸುಬುಧೇಂದ್ರ ಯತೀಂದ್ರ ಸುಬುಧೇಂದ್ರ ಅಂತ ಹೆಸರು. ಅವರು ಹೇಗಿದ್ದಾರೆ? ವಸುದೇಶ ಸಮಾನ ವೈಭವೋಪೇತ. ವಸುದೇಶ ಅದು ಒಬ್ಬ ರಾಜ, ರಾಜನ ವೈಭವ. ಆ ರೀತಿ ಅವರು ಒಳ್ಳೆ ದೊಡ್ಡ ಮಂತ್ರಾಲಯದ ಸಾಮ್ರಾಜ್ಯ, ವಿದ್ಯಾ ಸಾಮ್ರಾಜ್ಯ,
ಅಲ್ಲಿ ರಾಧನಂತೆ ವೈಭವಪೇತು ಸುಬುಧೇಂದ್ರ ಚೇತೇಂದ್ರ ವಸುದೇಶ ಸಮಾನ ವೈಭವಪೇತ ಲಸತಿ ಯುಭದೇಶ ತುಲ್ಯ. ಯುಭದೇಶ ಅಂದರೆ ಇಂದ್ರ, ಇಂದ್ರನಿಗೆ ಸಮಾನ ಇದ್ದ. ಯಾಕೆ ಇಂದ್ರನಿಗೂ ಸುಧ, ಇಂದ್ರನಿಗೂ ಸುಧರ್ಮ, ಸುಧರ್ಮಾಧಿಪತ್ಯ ಉಂಟು, ಸುಧಾನೂ ಉಂಟು. ಇವರಿಗೂ ಕೂಡ ಸುಧರ್ಮಾಧಿಪತ್ಯ, ಒಳ್ಳೆಯ ಧರ್ಮಾಧಿಕ ಧರ್ಮದ ಪ್ರಚಾರ ಮಾಡ್ತಾರೆ, ಸುಧಾ ಮಂಗಳವೂ ಮಾಡಿದ್ದಾರೆ. ಆದ್ದರಿಂದ ಸುಬುಧೇಂದ್ರ ಯತೀಂದ್ರ ಸುಬುಧೇಂದ್ರ ಯತೀಂದ್ರ ವಸುದೇಶ ಸಮಾನ ವೈಭವ ಭೇದ ಲಸತಿ ಯುಭದೇಶ. ಯುಭದೇಶ ಅಂದರೆ ಇಂದ್ರ, ಯುಭದೇಶ ತುಲ್ಯ ಸುಧಯ ಸಹಿತ ಸುಧರ್ಮಾಧೀಶ. ಇನ್ನೊಂದು ಆಮಂತ್ರಯತಿ ಯತೀಂದ್ರ ಮಂತ್ರಾಲಯ ಮಠಾದಿ ಮಠೇಶ ಆಮಂತ್ರಯತಿ ಯತೀಂದ್ರ ಮಂತ್ರಾಲಯ ಮಠೇಶು ಅಖಿಲಾದಿ ಛಾತ್ರ. ಮಂತ್ರಾಲಯ ಮಠೇಶ ಆಮಂತ್ರಯತಿ ಯತೀಂದ್ರ ಅಖಿಲಾನ್ ಛಾತ್ರ, ಎಲ್ಲ ಶಿಷ್ಯರು ಬಂದು ಇಲ್ಲಿ ಅಧ್ಯಯನ ಮಾಡಿ ಅಂತ. ಹೇಗೆ ಮಂತ್ರಚಯಾಧ್ಯಯನ, ಮಂತ್ರಾಲಯದ ಮಠಾಧೀಶರು ಮಂತ್ರಚಯ ಬಂದರೆ ಉಪಲಕ್ಷಣ ಶಾಸ್ತ್ರದ ಅಭ್ಯಾಸಕ್ಕೋಸ್ಕರ ಆಮಂತ್ರಯತಿ, ಎಲ್ಲರನ್ನು ಕೂಡ ಕರೆಯುತ್ತಾರೆ. ಆಮಂತ್ರಯತಿ ಯತೀಂದ್ರ ಮಂತ್ರಾಲಯ ಮಠೇಶು ಅಖಿಲಾನ್ ಛಾತ್ರ ಮಂತ್ರಚಯಾಧ್ಯಯನಾರ್ಥಂ ಎಲ್ಲಿದೆ ಗುರುಗಿರಿ ನಿಲಯಂ ಸ್ವಕೀಯ ಪುಣ್ಯಭೂಮಿ. ಗುರುಗಿರಿ ನಿಲಯ, ಇದು ಗುರು ಮಂತ್ರಾಲಯ ಗುರು ನಿಲಯ, ಗುರು ಇದ್ದಾರೆ, ಗಿರಿಯೂ ಇದ್ದಾರೆ. ಗಿರಿ ಅಂದರೆ ನಮ್ಮ ಗಿರಿಯಾಚಾರ್ಯರು, ಅವರು ಇದ್ದಾರೆ, ಒಳ್ಳೆ ಮಾರ್ಗದರ್ಶಕರು, ಶಾಸ್ತ್ರ ಅಧ್ಯಯನಕ್ಕೆ ಮಾರ್ಗದರ್ಶಕರಾದ ಗುರು ಮತ್ತು ಗಿರಿ ಎರಡೂ ಇರುವ ತಮ್ಮ ಮಂತ್ರಾಲಯ ಭೂಮಿಗೆ ಎಲ್ಲ ಶಿಷ್ಯರನ್ನು ಕೂಡ ಆಮಂತ್ರಣ ಮಾಡ್ತಾ ಇದ್ದಾರೆ ಎಂಬುದಾಗಿ ನಮ್ಮ ಹಿರಿಯಾಚಾರ್ಯರು. ಅವರ ಕಾರ್ಯ ಅವರಿಗೆ ನಮ್ಮನ್ನು ಅವರು ಬಿಡುವುದೇ ಇಲ್ಲ. ನಿಮ್ಮ ವಾಕ್ಯಾರ್ಥ ಗೋಷ್ಠಿ ಆಗಲೇಬೇಕು, ನಾವು ಬರಲೇಬೇಕು ಅಂತ ಅಷ್ಟು ನಮ್ಮಲ್ಲಿ ಅವರಿಗೆ ವಿಶೇಷ ಅಭಿಮಾನ. ಅಂತ ಮಾರ್ಗದರ್ಶಕರಾದ ಹಿರಿಯ ಆಚಾರ್ಯರು ಇರುವ ನಮ್ಮ ಮಂತ್ರಾಲಯದ ಪ್ರದೇಶಕ್ಕೆ ಛಾತ್ರರು ಬರಲಿ, ಕಲಿಯಿರಿ ಎಂಬುದಾಗಿ ಉತ್ತೇಜನ ಕೊಟ್ಟು ಕಾರ್ಯವನ್ನು ಮಾಡುವಂತಹ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಿ